ದೇವಸ್ಥಾನದಲ್ಲೇ ಬರಂದಿತ್ತು. ದೇವಸ್ಥಾನದಲ್ಲಿ ಇಷ್ಟರವರೆಗೆ ನೆರೆಯ ಹಾವಳಿ ಇರಲಿಲ್ಲ. ಈಗಂದು 2-3 ವರ್ಷದಿಂದ ನೆರೆಯ ಹಾವಳಿ ಬರ್ತಾ ಉಂಟು. ಇನ್ನು ರಾತ್ರಿ ಬಂದಂಥ ಮಳೆಯಿಂದ ಮಳೆಗಳೆಲ್ಲ ಸುತ್ತಿಗಳೆಲ್ಲ ಮೊಳಗಾಲು ಗಂಟಿನವರೆಗೆ ನೀರಿತ್ತು. ಅದೇ ರೀತಿಯಾಗಿ ಹೊರಗೆ ಗಣಮದ ಸಂಧಾನ ಉಂಟು, ಅಲ್ಲಿ ಕೂಡ ಗಣಮ ಮಾಡಲಿಕ್ಕೆ ಆಗುವುದಿಲ್ಲ. ಬೆಳಗಿನ ನೀರು ಬಂದು ಉಂಟು. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಹೈವೇಲಿ ಹೋಗುವಂಥ ಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ. ಬಸ್ ಸ್ಟ್ಯಾಂಡಿನಿಂದ ಹೊರಟಂಥ ನೀರು ಸೀದ ಮಾರ್ಗದಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಸೇರ್ತಾ ಉಂಟು. ಮುಂಚಿನ ಕಾಲದಲ್ಲಿ ಈ ಪರಿಸ್ಥಿತಿ ಇರಲಿಲ್ಲ. ಈಗಂದು 2-3 ವರ್ಷದಿಂದ ಈ ರೀತಿ ಪರಿಸ್ಥಿತಿ ಉಂಟು. ತಿಳಿದು ಕೂಡ ಅವರು ವರ್ಷ ಕೂಡ ಸರಿಯಾಗಿ ವ್ಯವಸ್ಥೆ ಮಾಡುವುದಿಲ್ಲ. 2 ವರ್ಷದಿಂದ ಕೂಡ ಇದೇ ಕಷ್ಟಕರೇ ಬರ್ತಾ ಉಂಟು. ಭಕ್ತಾದಿಗಳಿಗೆ ಬರುವವರಿಗೆಲ್ಲ ತೊಂದರೆ ಆಗ್ತಾ ಉಂಟು. ಅದು ಕೂಡ ಇವತ್ತು ಸಂಕಷ್ಟ ಚತುರ್ಥಿ, ಒಳ್ಳೆಯ ದಿನ. ಭಕ್ತರಿಗೆ ಒಳಗೆ ಬಂದು ಪ್ರದಕ್ಷಿಣೆ ಹಾಕುವಂಥ ಪರಿಸ್ಥಿತಿ ಇಲ್ಲ ಈಗ. ಆದ್ದರಿಂದ ಇದನ್ನು ಸರ್ಕಾರ ಗಮನಕ್ಕೆ ತಂದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಸಬೇಕು. ನಿಮ್ಮ ಹೆಸರೇನು ಸರ್? ಪದ್ಮನಾಭ. ಹೌದಾನಿ ಕಾರಣ? ಚರಂಡಿ ಮತ್ತು ಸಮಾಜ ಹೈವೇ ಚರಂಡಿದ ವ್ಯವಸ್ಥೆ ಅಂತ ಇಟ್ಟು ಪೇಂಟ್ ಇದನ್ನು ನಿರ್ಪುರ ಇಡೇ ಬರ್ಬೋದು. ಹಾಂ ಹಾಂ. ಒಂದು ಏರ್ ಸಮ ಅಲ್ಪ ಹೈವೇದ ಕುಲತೆ ಹೈವೇ ಹೈವೇ ನೀರಿನ ವ್ಯವಸ್ಥೆ ಸಮಾಧಾನ.